ಬಂಗಾರ. ಕಣ್ಣಲ್ಲಿ ಏನೋ ಬಿದ್ದಿತ್ತು, ಅದನ್ನ ತೆಗಿತಾ ಇದ್ದೆ. ಏನಾದ್ರು ಮುಖ್ಯವಾದ ಕೆಲಸ ಆಯ್ತಾ? ಹಾ, ಅಮ್ಮ ನಿಮ್ಮನ್ನ ಕರೀತಿದ್ರು, ಹೋಗಿ ಅವ್ರನ್ನ ನೋಡಿ. ನಾನು ಹೋಗಿ ನೋಡ್ತೀನಿ. ನಿಮಗೆ ನಮ್ಮ ಸ್ನೇಹದ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ತುಂಬಾ ಆಳವಾಗಿದೆ. ನಾವು ಸಿಕ್ಕಾಪಟ್ಟೆ ಜಗಳನೂ ಆಡ್ತೀವಿ, ಮನಸ್ಪೂರ್ತಿಯಾಗಿ ಸ್ನೇಹನೂ ಮಾಡ್ತೀವಿ. ಈ ವಂಶಣ್ಣ ಅಂದ್ರೆ ಯಾರು? ಮತ್ತೆ ಅವನಿಗೆ ಅದೆಷ್ಟು ಧೈರ್ಯ ಮಿಸಸ್ ರಾಜುವಿನ ಸತಾಯಿಸೋದಿಕ್ಕೆ, ಅಪ್ಸೆಟ್ ಮಾಡೋದಿಕ್ಕೆ? ಆಕ್ಚುಲಿ ನಾನು ಇಚ್ಚನ್ ಭೇಟಿ ಮಾಡೋದಕ್ಕೆ ಹೋಗಿದ್ದಾಗ ಹಳೆ ವಿಷಯಗಳು ನೆನಪಾದ್ವು. ವಂಶಿ ಭಾವ ವೀರ್ಗೆ ಅಣ್ಣ ಆಗಿದ್ರು. ಅಣ್ಣ ಆಗಿದ್ರು ಅಂದ್ರೆ ಅದು ಏನಪ್ಪ, ಅವನ್ ಸಾವು ಒಂದು ಆಕ್ಸಿಡೆಂಟ್ ಆಗಿತ್ತು. ದಟ್ಸ್ ಸ್ಯಾಡ್. ಏನವ್ರ ವಯಸ್ಸು ಹಿಮಶ್ರಿ? ಯಂಗ್. ನಾವು ಊಟ ಮಾಡಬೇಕಾದ್ರೆ ಈ ರೀತಿ ವಿಷಯ ಯಾಕೆ ಮಾತಾಡ್ತಿದ್ದೀವಿ? ಬಿಟ್ಬಿಡಿ, ಆಮೇಲೆ ಮಾತಾಡಿದ್ರಾಯ್ತು ಈ ವಿಷಯಗಳನ್ನೆಲ್ಲ. ನಾನು ಇಷ್ಟು ಪ್ರೀತಿಯಿಂದ ನಿಮಗೋಸ್ಕರ ದಾಲ್ ಮಾಡಿದೀನಿ, ಆದ್ರೆ ನೀವೇನು ಹೇಳ್ತಿಲ್ಲ. ಹೇಳ್ತೀನಿ ಆಮೇಲೆ. ಐ ಆಮ್ ಸಾರಿ ಮಿಸ್ಟರ್ ರಾಜೀವ್, ನಡೆದು ಹೋಗಿರೋ ವಿಷಯನ ನಿಮ್ಗೆ ಹೇಳೋ ಅಷ್ಟು ಧೈರ್ಯ ನನಗಿಲ್ಲ. ನಾನು ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಮಿಸ್ಟರ್ ರಾಜೀವ್. ದಾದಯ್ಯ, ಎಲ್ಲಿವರೆಗೂ ಅಂತ ನೀವು ನನ್ನಿಂದ ದೂರ ಹೋಗ್ತಾ ಇರ್ತೀರಾ? ನನಗೆ ಗೊತ್ತಿದೆ, ನಿಮ್ಮ ಹೃದಯ ಕೂಡ ನಿಮ್ಗಿದನ್ನೇ ಹೇಳ್ತಾ ಇದೆ, ನಾನೇ ನಿಮ್ಮ ಮೊಮ್ಮಗ ಅಂತ. ಆದ್ರೆ ನಿಮ್ಮ ಬುದ್ಧಿ ಈ ಮಾತನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಷ್ಟೇ. ಎಲ್ರಿಗಿನ್ನ ನೀವೇ ಜಾಸ್ತಿ ಮುದ್ದು ಮಾಡ್ತಾ ಇದ್ರಿ, ಆದ್ರೆ ಈಗ ನೀವೇ ದೂರ ಮಾಡ್ತಾ ಇದ್ದೀರಾ? ಹೇಗಿದೆ ನೋಡಿ, ದುಃಖದ ವಿಷಯ ಏನಂದ್ರೆ ನಿಮ್ಮ ಮಗನೇ ನನಗೆ ಮತ್ತಿನ ಚಟ ಹತ್ತಿದ್ದು. ಅಯ್ಯೋ, ಬಿಟ್ಟಾಕಿ ಆ ವಿಷಯನೆಲ್ಲ, ಎಲ್ಲ ಕಳೆದು ಹೋಗಿದೆ. ನೆನಪಿದ್ಯಾ, ಇಚ್ಚ ನನ್ನ ಜೀವನದಲ್ಲಿ ಬರ್ತಾ ಇದ್ದ ಹಾಗೆ ನಾನು ಆ ಕೆಟ್ಟ ಚಟದಿಂದ ದೂರ ಆಗ್ಬಿಟ್ಟೆ. ದಾದಯ್ಯ, ನನ್ನ ಮೇಲೆ ಯಾಕೆ ನೀವು ಕೋಪ ಮಾಡ್ಕೊಂಡಿದ್ದೀರಾ? ನೆನ್ಪಿದ್ಯಾ, ಚಿಕ್ಕ ವಯಸ್ಸಲ್ಲಿ ನನ್ನೊಂದು ಸರನ ಬಚ್ಚಿಟ್ಟಿದ್ದೆ, ಮತ್ತೆ ನಿಮ್ ಮೇಲಿರೋ ಭಯಕ್ಕೆ ನಾನು ಬಾಯೇ ಬಿಟ್ಟಿರಲಿಲ್ಲ. ಆದ್ರೆ ಆ ಶಿಕ್ಷಣ ನೀವು ಆ ಅಮಾಯಕ ಸತ್ಯ ಕೊಟ್ಟಿದ್ರಿ. ನಿಮ್ಗ ಇದೆಲ್ಲ ಹೆಂಗ್ ಗೊತ್ತಾತು? ಹಂಗಾರ ನನ್ ಸೊಸಿ ಹೇಳೋದ ಖರೆ ಏನ?
ಇದೆಲ್ಲ ಹೇಗಾಗೋಕ್ ಸಾಧ್ಯ? ಒಬ್ಬ ಸತ್ತಿರೋ ಮನುಷ್ಯ ಬದುಕ್ ಬರೋದು ಅಂದ್ರೇನು? ಇವ್ ಯಾರು ವಂಶಿ ತರನೇ ಇದ್ದಾನೆ ಅಂದ್ರೆ ಒಟ್ಟ ನನಗ್ ಭಯನೂ ಆಗ್ತಿದೆ. ಎಲ್ಲಾದ್ರೂ ನಿಜವಾಗ್ಲೂ ಸುಮ್ಮನಿರಿ ಅಜ್ಜಿ, ಅವನ್ ವಂಶಿ ಭಾವ ಅಲ್ವೇ ಅಲ್ಲ. ಆದ್ರೆ ಆ ಹುಡುಗಿಗಂತೂ ಹೀಗೆ ಆಗ್ಬೇಕಿತ್ತು. ಆದ್ರೆ ಸಂತೋಷದ ವಿಷಯ ಏನು ಅಂದ್ರೆ, ಇನ್ಮೇಲ್ ಆ ಹುಡುಗಿ ನಿಮ್ ಜೀವನದಲ್ಲಿ ತಲೆ ಹಾಕೋದನ್ನ ನಿಲ್ಲಿಸ್ಬಿಡ್ತಾಳಷ್ಟೆ ಅಲ್ವಾ? ಮುಗಿತ ಮಾತು ಕೇಳಬೇಕು ಅನ್ಕೊಂಡಿದೀನಿ. ನೀವು ಸತ್ಯ ಹೇಳ್ತೀರಂತ ನಾನು ಭಾವಿಸ್ತೀನಿ. ಯಾಕಪ್ಪ ಹಾಗೆ ಹೇಳ್ತಿದ್ಯಾ ವಂಶಿ? ಅವ್ರ ಬಗ್ಗೆ ಹೇಳ್ತೀರಾ ನನ್ಗೆ? ರಾಮ ನಿಚ್ಚೆ, ಈಗ ರಾಜ ಕೂಡ ಹೂತಾಕಿರೋ ಹೆಣನ ಈಚೆ ತೆಗಿಯೋಕ್ ನಿಂತ್ರಲ್ಲ. ಹೂತಾಕಿರೋ ಹೆಣದ ಬಗ್ಗೆ ನಂಗೆ ಯಾವ್ದೇ ಆಸಕ್ತಿ ಇಲ್ಲ ಅಜ್ಜಿ. ಆದ್ರೆ ತಪಸ್ಸಾ ಇಚ್ಛಾಮನೆಯಿಂದ ಬಂದಾಗಿಂದನು ಚಿಂತೆಯಲ್ಲಿದ್ದಾಳೆ. ಎಲ್ಲೋ ಕಳೆದೋಗಿರ್ತಾಳೆ, ಊಟ ಕೂಡ ಸರಿಯಾಗಿ ಮಾಡ್ತಿಲ್ಲ, ರಾತ್ರಿ ಹೊತ್ತು ನಿದ್ದೆನೂ ಮಾಡ್ತಿಲ್ಲ. ಅವಳಷ್ಟು ಕವಳೆ ಮಾತಾಡ್ಕೊಳ್ತಾಳೆ. ನಾನು ಅವಳನ್ನ ಕೇಳಿದ್ದಕ್ಕೆ ಅವಳು ಏನು ಹೇಳಿಲ್ಲ. ಡೈನಿಂಗ್ ಟೇಬಲ್ ಮೇಲೆ ನೀವು ಕೂಡ ಮಾತಾಡಿಸ್ಬಿಟ್ರಿ. ಅಂಥದ್ದು ಏನಿದೆ, ವಂಶಿ ಹೆಸರು ಹೇಳ್ತಿದ್ದಾಗೆ ಎಲ್ಲರ ಮುಖದಲ್ಲೂ ಚಿಂತೆ ಕಾಣ್ತಿದೆ. ನೀವು ಹೇಳ್ತೀರಾ ನನಗೆ? ನೀವು ಸುಮ್ಮನೆ ನಿಂತಿದ್ದೀರಾ ಮತ್ತೆ ನಾನು ಇಲ್ಲಿ ಕಾಯ್ತಾ ಇದ್ದೀನಿ? ನೋಡಪ್ಪ, ನಾನ್ ಯಾಕೆ ಸುಮ್ಮನೆ ನಿಂತಿದ್ದೀನಿ ಅಂದ್ರೆ, ಎಲ್ಲಿವರೆಗೂ ಟಪ್ಪು ಹಳೆ ಭಾರನೆಲ್ಲ ಎದೆ ಮೇಲೆ ಹೊತ್ಕೊಂಡು ಬದುಕ್ತಿರ್ತಾಳೋ ನೋಡಪ್ಪ. ನಿನ್ನ ಕಾರಣಕ್ಕೆ ತಪ್ಪು ಇಚ್ಛಾ ಜೊತೆ ಸಂಧಾನ ಮಾಡ್ಕೊಳಕ್ ಹೋಗಿದ್ಲು. ಆದ್ರೆ ಅಲ್ಲಿಂದ ವಾಪಸ್ ಬಂದ್ಮೇಲೂ ಆ ಹಳೆ ಭಾರ ಇಳಿಲೇ ಇಲ್ಲ. ಇದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಆ ಭಾರ ಎಂಥದ್ದು? ತಪಸ್ಸೆ ಯಾಕೆ ಚಿಂತೆಲೇ ಇದ್ದಾಳೆ? ಅದು ಯಾರೋ ವಂಶನವನಿಂದ. ನಿಮ್ಗಾಗ್ಲೇ ಹೇಳಿದ್ವಲ್ಲಪ್ಪ, ವಂಶಿ ವೀರ್ ದೊಡ್ಡಣ್ಣ ಅಂತ, ಒಂದ್ ಅಪಘಾತದಲ್ಲಿ ಅವ್ರ ಸಾವಾಯ್ತು ಅಂತ. ಹಿಂದಿಂದು ನೆನ್ನೆ ಆಗಿದ್ರೇನೆ ಒಳ್ಳೇದು. ಅದೇನಾದ್ರೂ ಇವತ್ತಿಗೆ ಅಂತ ಬಂದ್ರೆ ನೋವು ಕೊಡೋದಕ್ ಶುರು ಮಾಡುತ್ತೆ. ತಪಸ್ಸಿನ ಮನ್ಸಲ್ಲಿ ಹಿಂದಿನ ಭಾರ ಇರೋದಕ್ಕೆ ನಂಗೆ ಇಷ್ಟ ಇಲ್ಲ. ಅಥವಾ ಭವಿಷ್ಯ ಚಿಂತೆನೇ ಆಗಿರ್ಲಿ, ಅವಳನ್ನ ಖುಷಿಯಾಗಿಡೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಅವಳು ಖುಷಿಯಾಗಿಲ್ಲ, ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಿರೋದು. ಏನೋ ಇದೆ ಆದ್ರೆ ನೀವು ನಂಗೆ ಹೇಳ್ತಿಲ್ಲ. ಅಂಥದ್ದೇನು ಇಲ್ವಲ್ಲಪ್ಪ, ಅದೇನಂದ್ರೆ ಇಚ್ಛಾ ಮತ್ತೆ ತಪಸ್ಸೆಯ ಸಂಬಂಧದಲ್ಲಿ ಇವತ್ತೇನ್ ಬಿರುಕಿದೆಯೋ ಅದನ್ನ ನೀನ್ ನೋಡ್ತಾ ಇದೀಯಾ. ಕೆಲವು ವಿಷಯಗಳು ದಾದಯ್ಯ ಮತ್ತೆ ವಂಶಿಗ್ ಗೊತ್ತಿತ್ತು, ಆದ್ರೆ ಅವನಿಗಿದೆಲ್ಲ ಹೇಗ್ ಗೊತ್ತಾಯ್ತು? ಅದೇನೇ ಆಗ್ಲಿ ನೀನ್ ಚಿಂತೆ ಮಾಡ್ಬೇಡ. ನಾಳೆ ವೀರ್ ಮನೆಗ್ ಬರ್ತಿದ್ದಾರೆ, ನೋಡ್ತಿರು ಎಲ್ಲ ಸರಿ ಹೋಗುತ್ತೆ. ನೀನ್ ಕೂತಿರು, ನಾನ್ ನಿನ್ಗೋಸ್ಕರ ಟೀ ತರ್ತೀನಿ. ಬೇಡ ಬೇಡ, ನನ್ ಕೂತ್ಕೋ, ನಾನು ಈಗ್ಲೇ ಬಂದೆ.
ಆಶೀರ್ವಾದ ಮಾಡಿ. ಎಲ್ರು ಹಾಗೆ ನಿಮ್ಮನ್ಸಲ್ಲೂ ಕೂಡ ಅದೇ ಅನುಮಾನ ಇದೆ ಅಲ್ವಾ, ನಾನು ವಂಶಿ ಅಲ್ಲ ಅಂತ, ನಾನೊಬ್ಬ ತದ್ರೂಪಿ ಅಂತ, ಯಾರೋ ರಾಕ್ಷಸ ಅಂತ? ನಿಮಗೂ ಇಚ್ಚಿನ ತರನೇ ನಂಬಿಕೆ ಬರ್ತಾ ಇಲ್ವಾ? ಅಮ್ಮ, ನೀವು ನೀವು ನನಗೆ ತಾಯಿ ಸಮಾನ. ಇಚ್ಚಾಗ್ ನೀವು ಹೇಗ್ ತಾಯಿನೋ, ನನಗೂ ಅದೇ ರೀತಿ ನೀವು ತಾಯಿ ಸಮಾನನೇ. ಕೊನೆ ಪಕ್ಷ ನೀವಾದ್ರೂ ನನ್ನ ಗುರುತು ಹಿಡೀರಿ. ಅಮ್ಮ, ನೀವು ನಿಮ್ ಕೈಯಾರೆ ಮಾಡುವಂತ ಅನ್ನ ಮತ್ತೆ ಬೇಳೆ ಸಾರು ಇಚ್ಚಾಗೂ ತುಂಬಾ ಇಷ್ಟ, ನನಗೂ ಇಷ್ಟ. ಯಾವಾಗ ಮಾಡ್ತೇನೆ ಸ್ಥಿರಾ? ಸಾಕು, ಮತ್ತೆ ಅದೇ ನಾಟಕ ಶುರು ಮಾಡಿದ್ಯಾ? ಯಾಕೆಲ್ಲರೂ ಭಾವನೆ ಜೊತೆ ಆಟ ಆಡ್ತಿದ್ಯಾ? ನಿನಗೇನ್ ಬೇಕು? ನಿನ್ ಜೊತೆ ಮಾತಾಡೋದೇ ತಪ್ಪು. ನಡಿ ಅಮ್ಮ. ಇಚ್ಚ ಅಮ್ಮ, ಒಂದ್ ನಿಮಿಷ. ನನಗೆ ಏನ್ ಬೇಕು, ಯಾಕೆ ಬಂದಿದ್ದೀನಿ ಅದು ನಿನಗೆ ತುಂಬಾ ಚೆನ್ನಾಗಿ ಗೊತ್ತು. ವೀರ, ನೀನು ಮದ್ವೆ ಆಗಿದ್ಯಾ ಅಂತ ನೀನ್ ನನ್ನ ಗುರ್ತು ಹಿಡಿಯೋದಕ್ಕೂ ಒಪ್ಕೋತಾ ಇಲ್ವಲ್ಲ? ಆದ್ರೆ ಒಂದು ವಿಷಯನ ನೆನ್ಪಿಟ್ಕೋ, ಜೀವನ ಬದಲಾಗಿರೋದು ನಿಂದು ನಂದಲ್ಲ. ನಾನಿವತ್ಗೂ ಅದೇ ವಂಶಿ. ಅವನ್ ಹೃದಯದ ಮೇಲೆ ಒಂದೇ ಹೆಸರು ಬರ್ತಿರೋದು, ಅದು ಇಚ್ಚ. ಇಚ್ಚ ಕೇವಲ ಇಚ್ಚ. ಅಮ್ಮ, ನನ್ನ ಕಡೆ ತಿರುಗಿ ನೋಡಿ, ನನ್ನ ಗುರ್ತು ಹಿಡೀರಿ. ನಮ್ಗೇನು ಕೇಳೋದಕ್ಕೂ ಇಷ್ಟ ಇಲ್ಲ, ಗುರ್ತು ಹಿಡಿಯಕ್ಕೂ ಇಷ್ಟ ಇಲ್ಲ. ನಡಿಯಮ್ಮ. ಇಚ್ಚ, ಇಚ್ಚ ನಿಂತ್ಕೋ. ಅಮ್ಮ ಹತ್ರ ನನಗೆ ಮಾತಾಡೋದಕ್ಕೆ ಬಿಡು. ಇಚ್ಚ ಒಂದ್ ನಿಮಿಷ. ಇಚ್ಚ ಪದೇ ಪದೇ ನಿನಗೆ ಮಾಡ್ಬೇಡ, ನಾನು ಅಮ್ಮ ಹತ್ರ ಮಾತಾಡಲೇಬೇಕು. ನಾನ್ ನಿಮ್ಗೆಲ್ಲ ಎಷ್ಟು ಸಲ ಹೇಳ್ಬೇಕು ನಾನೇ ವಂಶಿ ಅಂತ? ನಾನೇ ವಂಶಿ. ನಾನೇ ವಂಶಿ. ನಿನ್ ವಂಶಿ. ಅಮ್ಮ, ನಿಮಗ್ ನೆನಪಿದೆ ಅಲ್ವಾ ನಾನ್ ಇಚ್ಛಾ ಪ್ರೀತಿಲಿ ಎಷ್ಟು ಮುಳುಗೋಗಿದ್ದೆ ಅಂತ? ನೆನ್ಪಿದ್ಯಾ? ಒಂದಿನ ನೀವೇ ನನ್ನನ್ನ ಕೇಳಿದ್ರೆ ನೀನ್ ನನ್ನ ಮಗಳನ್ನ ಪ್ರೀತಿಸ್ತಿದ್ಯೋ ಇಲ್ವೋ ಅಂತ. ನನ್ನ ಉತ್ತರ ನೆನ್ಪಿದ್ಯಾ, ನಾನೇನ್ ಹೇಳಿದ್ದೆ ಅಂತ? ಯಾರು ನನ್ನ ಪ್ರೀತಿ ಮೇಲೆ ಸಂಶಯ ಪಡಬಾರ್ದು.
ಅದಕ್ಕೆ ಇವತ್ತೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ನಿನ್ನ ಹಿಂದಿನ ಕತೆ, ಆ ನಿನ್ನ ಬಾಲ್ಯ, ನೀನ್ ಬೆಳೆದು ದೊಡ್ಡೋಳದ ಆ ಕೇರಿ, ಅದೇನೇ ಆಗಿದ್ರು ಅದ್ ನಂದು, ಅದೆಲ್ಲ ನಂದು, ಇವತ್ತಿಂದ ಅದೆಲ್ಲ ನಂದು. ಹೇಳ್ಬಿಡಿ ಇದೆಲ್ಲ ಸುಳ್ಳು ಅಂತ. ನಾನ್ ಸುಳ್ಳ, ನನ್ನ ಪ್ರೀತಿ ಸುಳ್ಳು, ಇಚ್ಛ ನೋಡು ನನ್ನ ಕಡೆ, ನಾನೇ ವಂಶಿ, ನಿನ್ನ ವಂಶಿ, ನಿನ್ನ ಪ್ರೀತಿ, ನಿನ್ನ ಗಂಡ. ನಾನು ನಿನಗೋಸ್ಕರನೇ ವಾಪಸ್ ಬಂದಿದ್ದು. ನಿನಗೆ ಬೇಡ ಅಂದ್ರೆ ನಾನು ಹೊರಟೋಗ್ತೀನಿ. ತುಂಬಾ ದೂರ, ಮತ್ಯಾವತ್ತೂ ಹಿಂತಿರುಗಿ ಬರೋದಿಲ್ಲ. ಒಂದೇ ಒಂದ್ಸಲ, ಬರೀ ಒಂದ್ಸಲ ಹೇಳ್ಬಿಡು, ಒಂದ್ಸಲ. ಸಾಕು, ಇನ್ನು ಒಂದ್ ಅಕ್ಷರನೂ ಬರಬಾರ್ದು. ನೀನೇನ್ ಹೇಳ್ಬೇಕಿತ್ತು ಅದೆಲ್ಲ ಹೇಳಾಯ್ತು, ಹಾಗೆ ನಾವು ಕೇಳಾಯ್ತು. ನೀನ್ ಯಾರು, ಎಲ್ಲಿಂದ ಬಂದೆ ಅಂತ ನನಗ್ ಗೊತ್ತಿಲ್ಲ. ನಮ್ಮ ಹಾಗೂ ವಂಶಿ ಬಗ್ಗೆ ಇಷ್ಟೆಲ್ಲ ಹೇಗ್ ಗೊತ್ತಿದೆ ಅಂತ ನನಗೂ ಗೊತ್ತಿಲ್ಲ. ಆದ್ರೆ ನನ್ಗಿಷ್ಟ ಅಂತೂ ಗೊತ್ತಿದೆ, ನೀನ್ ವಂಶಿ ಅಲ್ಲ ಅಂತ. ನನ್ ಕಣ್ಣು ನನ್ಗೆ ಮೋಸ ಮಾಡ್ತಾ ಇರ್ಬೋದೇನೋ, ಆದ್ರೆ ನನ್ ಮನ್ಸು ಹೇಳ್ತಾ ಇದೆ ನೀನ್ ವಂಶಿ ಅಲ್ಲ ಅಂತ. ನೀನು ವಂಶಿ ಆಗಿರೋಕೆ ಸಾಧ್ಯನೇ ಇಲ್ಲ ಅಂತ, ಯಾಕೆಂದ್ರೆ ವಂಶಿ ಸತ್ ಹೋಗಿದ್ದಾನೆ. ಕೇಳಿಸ್ತಾ ನಿನ್ಗೆ, ವಂಶಿ ಸತ್ ಹೋಗಿದ್ದಾನೆ. ಹಾಗಾಗಿ ಈ ನಾಟಕ ಸಾಕ್ ಮಾಡು, ಹೋಗಿಲ್ಲಿಂದ ನಡಿ ಇಚ್ಚ. ಮತ್ತೆ ಹಾ, ಇನ್ನೊಂದ್ ಮಾತು, ವೀರಿಗ ಮನೇಲಿ ಇಲ್ಲ ಅಂತ ನನ್ ಮಗಳು ಒಂಟಿ ಅನ್ಕೋಬೇಡ ನೀನು. ನಾನಿದ್ದೀನಿ ಅವಳ ಜೊತೆ. ಮತ್ತೆ ಕೇಳಿಸ್ಕೋ, ನೀನೇನಾದ್ರೂ ನನ್ ಮಗಳು ಮತ್ತೆ ಅವಳ ಮಕ್ಳಿಗೆ ತೊಂದರೆ ಕೊಡೋದಿಕ್ಕೆ ನೋಡಿದ್ರೆ ಅದ್ರ ಪರಿಣಾಮ ಚೆನ್ನಾಗಿರಲ್ಲ. ದೂರ ಇರು ನನ್ ಮಗಳಿಂದ. ಕೇಳಿಸ್ತಲ್ವಾ ನಿನ್ಗೆ, ದೂರ ಇರು ಅವಳಿಂದ. ನಡಿ ಇಚ್ಚ. ನೀನ್ ಯಾಕೆ ಇಷ್ಟೊಂದ್ ಚಿಂತೆ ಮಾಡ್ತಿದ್ಯಾ? ನಾಳೆ ವೀರ್ ಮನೆಗ್ ಬರ್ತಾರೆ, ನೋಡ್ತಿರು, ಎಲ್ಲ ಸತ್ಯ ಹೊರಗ್ ಬರುತ್ತೆ. ಅವ್ರವ್ರ ತಾಯಿಗೆಲ್ಲ ಅರ್ಥ ಮಾಡಿಸ್ತಾರೆ, ಎಲ್ಲ ಸರಿ ಹೋಗುತ್ತೆ ಅಮ್ಮು. ಇಚ್ಛಾ, ಒಂದ್ ವೇಳೆ ಸುಮತಿ ಅವ್ರ ಜಾಗದಲ್ಲಿ ನಾನ್ ಇದ್ದಿದ್ರೆ ಆಗ ನಾನ್ ಕೂಡ ಮೋಸ ಹೋಗ್ಬಿಡ್ತಿದ್ದೆ. ಅದೇ ಮುಖ, ಅದೇ ಧ್ವನಿ, ಅದೇ ನಡವಳಿಕೆ. ಈ ವ್ಯಕ್ತಿ ತುಂಬಾ ಅಪಾಯಕಾರಿ, ತುಂಬಾನೇ ಅಪಾಯಕಾರಿ. ಮತ್ತೆ ಈ ನಾಟಕ ಬೇಗ ಮುಗಿಯುವಂತದ್ದಲ್ಲ. ನನ್ ಮಾತು ಕೇಳು, ಇಲ್ಲಿಗೆ ವೀರ್ ಬರೋ ತನಕ ನೀನ್ ನನ್ ಜೊತೆ ಮಕ್ಕಳನ್ನು ಕರ್ಕೊಂಡು ಮನೆಗೆ ಬಾ. ನೀನ್ ನನ್ ಹತ್ರ ಇರೋದ್ರಿಂದ, ನನ್ ಕಣ್ಮುಂದೇನೆ ಇರೋದ್ರಿಂದ ನನಗ್ ಚಿಂತೆ ಇರೋದಿಲ್ಲ. ಇಚ್ಛಾ, ನೀನ್ ನಡಿ ನನ್ ಜೊತೆ. ಇಲ್ಲ ಅಮ್ಮು, ನಾನ್ ನಿನ್ ಜೊತೆ ಬರಕ್ಕಾಗಲ್ಲ. ಅಮ್ಮು ವೀರ್ ಮನೇಲಿಲ್ಲ, ಹೀಗಿರುವಾಗ ನಾನ್ ಮನೆ ಬಿಟ್ಟು ಬರಕ್ಕಾಗಲ್ಲ ಅಮ್ಮು. ಅವನೇನಾದ್ರೂ ಮಾಡ್ಬೋದು, ನಿನಗೆ ಅರ್ಥ ಆಗ್ತಿದೆ ಅಲ್ವಾ? ನಾನು ಹೋಗ್ತಾ ಇದ್ದೀನವ. ಬೇಡಪ್ಪ ಬೇಡ, ಹೋಗ್ಬಿಡ ಹೋಗ್ಬಿಡ ವಂಶಿ, ನನ್ನ ಬಿಟ್ಟು ಹೋಗ್ಬಿಡ ವಂಶಿ, ದಯವಿಟ್ಟು ಹೋಗಕ್ ಬಿಡು. ನಾನು ಬಂದಿರೋದ್ರಿಂದ ಯಾರಿಗೂ ಖುಷಿನೇ ಇಲ್ಲ. ಮತ್ತೆ ನಾಟಕ ಶುರು ಮಾಡ್ದ ಅನ್ಸುತ್ತೆ ಇವನು.
ಯಾರಿಗೂ ಖುಷಿನೇ ಇಲ್ಲ. ಎಲ್ಲರ ಕಣ್ಣಲ್ಲೂ ಬರೀ ಅನುಮಾನನೆ ತುಂಬಿದೆ. ನಾನು ಇಲ್ಲಿಂದ ಹೋಗೋದನ್ನ ಎಲ್ಲರೂ ಬಯಸ್ತಾ ಇರೋದು. ವಂಶಿ, ನೀನ್ ಎಲ್ಲಿಗೂ ಹೋಗಂಗಿಲ್ಲ, ನನ್ನ ಬಿಟ್ಟು ಎಲ್ಲಿಗೂ ಹೋಗಂಗಿಲ್ಲ. ಎಲ್ಲರೂ ಒಪ್ಕೋತಾರೆ ನೀನೇ ನನ್ನ ವಂಶಿ ಅಂತ. ಎಲ್ಲೂ ಹೋಗ್ಬೇಡ. ಯಾರು ಒಪ್ಕೊಳ್ಳೋದಿಲ್ಲ, ಹಾಗೆ ನನ್ನ ಯಾರು ಇಷ್ಟಪಡೋದು ಇಲ್ಲ, ಪ್ರೀತಿಸೋದು ಇಲ್ಲ. ನಾನು ಈ ಮನೇಲಿ ಇರೋದು ಯಾರಿಗೂ ಇಷ್ಟ ಇಲ್ಲ. ಬೇಡ, ಹೋಗ್ಬೇಡ ವಂಶಿ, ನನ್ ಮೇಲೆ ಆಣೆ. ಬಿಟ್ಬಿಡಿ ಸುಮತಿ ಅವರೇ, ಹೋಗಕ್ ಬಿಡಿ ಅವನನ್ನ. ನೋಡುದ್ರವ, ನಾನು ಹೇಳ್ದೆ ಅಲ್ವಾ ನನ್ನ ಯಾರು ನಂಬೋದೇ ಇಲ್ಲ ಅಂತ. ಅಮ್ಮನು ನಂಬಲ್ಲ. ಯಾಕೆ ನಂಬಬೇಕು ನಿನ್ನನ್ನ? ಅದರಲ್ಲೂ ನೀನು ವಂಶ ಆಗಿಲ್ದೆ ಇರುವಾಗ. ದಾಮಿನಿ, ಇವನು ನನ್ನ ವಂಶಿ. ಇಲ್ಲ ಸುಮತಿ ಅವರೇ, ಇವನು ನಿಮ್ ವಂಶಿ ಅಲ್ಲ. ಇವನು ಯಾರೋ ವೇಷಧಾರಿ, ನಮ್ಮ ಭಾವನೆ ಮತ್ತು ಜೀವನ ಜೊತೆ ಆಟ ಆಡ್ತಿದ್ದಾನೆ. ಅಮ್ಮು, ಸಾಕು ಸಾಕು ದಾಮಿನಿ. ಯಾವ್ ಸರಿ ಯಾವ್ ತಪ್ಪು ಅಂತ ಈಗ ನೀ ನನಗೆ ಹೇಳ್ಕೊಡ್ತೀಯಾ? ನೀವ್ ಯಾಕೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇಲ್ಲ ಸುಮತಿ ಅವ್ರಿ? ಇವನು ಸಾಕವ್ವ, ನನ್ನ ಹೋಗಕ್ ಬಿಡು. ಇಷ್ಟೊಂದು ದ್ವೇಷನ ನಾನು ಸಹಿಸ್ಕೊಳ್ಳೋದಿಲ್ಲ. ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಕ್ ಸಾಧ್ಯವ? ಅಮ್ಮ, ಏನಾಯ್ತು ನಿಮ್ಗೆ? ಅವ ಕಣ್ ತೆಗಿ ಇಚ್ಛೆ, ಬೇಗ ಡಾಕ್ಟರ್ ಕುಮಾರ್ಗೆ ಫೋನ್ ಮಾಡು. ಅವ ಕಣ್ ತೆಗಿ. ಅಯ್ಯೋ, 2655668188. ಅವ ಕಣ್ ತೆಗ್ ನೋಡು, ನಾನು ನಿನ್ ಮುಂದೆ ಇದೀನಿ. ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅವ. ಹಲೋ, ನಮಸ್ತೆ ಡಾಕ್ಟರ್, ನಾನು ಇಚ್ಛೆ ಮಾತಾಡ್ತಿರೋದು. ಅಮ್ಮನ ಆರೋಗ್ಯ ತುಂಬಾ ಹಾಳಾಗಿದೆ, ಪ್ಲೀಸ್ ಬೇಗ ಬನ್ನಿ ಪ್ಲೀಸ್. ಅವ್ವ, ಅಮ್ಮ, ಒಂದು ಕೆಲಸ ಮಾಡಿ, ಬೇಗ ನೀರು ತಗೊಂಬಾ. ಅವ್ವ, ಅಮ್ಮಚ್ಚಿ. ಅರೆ, ತಪಸ್ಯ ಏನಮ್ಮ? ಅಮ್ಮಚ್ಚಿ, ನೆನ್ನೆ ಯುವರಾಜ್ ನಿಮ್ ಹತ್ರ ಇದ್ದ ಅಲ್ವಾ? ಅದು ಯುವರಾಜನ್ ಗಿಲ್ಕಿ ಬಂದಿತ್ತಲ್ಲ, ಅದ್ ಸಿಗ್ತಾನೆ ಇಲ್ಲ. ಎಲ್ಲಿಟ್ಬಿಟ್ರಿ ನೀವು? ಅಯ್ಯೋ ಮಗಳೇ, ನಾನು ಅದನ್ನೇ ಹುಡುಕ್ತಾ ಇದ್ದೀನಿ. ಈ ರೂಮ್ ಅಲ್ಲಿ ಯಾಕೆ ಹುಡುಕ್ತಾ ಇದ್ದೀರಾ? ಅಯ್ಯೋ ಇಲ್ಲ ಇಲ್ಲ, ಆ ಗಿಲ್ಕಿ ನಿನ್ ಕೋಣೆನಲ್ಲೇ ಇದೆ. ನಾನು ರಾಜೀವನ್ ಬಾಲ್ಯದ ಗಿಲ್ಕಿ ಹುಡುಕ್ತಾ ಇದ್ದೀನಿ, ಗಂಧದ ಮರದು. ಗೊತ್ತಿಲ್ಲ ಎಲ್ಲಿಟ್ಟಿದ್ದೀನಿ ಅಂತ. ಎಲ್ಲಿಟ್ಬಿಟ್ಟೆ? ಅಮ್ಮಚ್ಚಿ, ಎಷ್ಟು ಸುಂದರವಾಗಿದೆ ಈ ಪೆಟ್ಟಿಗೆ. ಅಮ್ಮಚ್ಚಿ. ಹಾ ಮಗಳೇ. ಈ ಪೆಟ್ಟಿಗೆ ಯಾರ್ದು? ತುಂಬಾನೇ ಚೆನ್ನಾಗಿದೆ. ವಾವ್ ಮಗಳೇ, ಮಗಳೇ ಇದನ್ನ ಮುಚ್ಚಿಬಿಡು. ಯಾಕೆ? ಇಟ್ಬಿಡು ಮಗಳೇ, ಪೆಟ್ಟಿಗೆ ಬಿಡು. ನೋಡಬಿಡಿ, ಇದು ಇದು ಯಾರ್ದು? ಮೊದಲನೇ ಸೊಸೆದು, ರಾಜೀವ್ನ ಮೊದಲನೇ ಹೆಂಡತಿ. ಇಲ್ಲಿರೋದೆಲ್ಲ ಅವ್ರ್ದಾ? ತುಂಬಾ ಸೊಗಸಾಗಿದೆ. ಎಷ್ಟು ಸುಂದರವಾಗಿದೆ ಅಲ್ವಾ? ಮಿ
ಮಿಸ್ಟರ್ ರಾಜೀವ್ ಅಂತೂ ನಂಗೆ ಅವ್ರ ಬಗ್ಗೆ ಯಾವತ್ತೂ ಹೇಳೇ ಇಲ್ಲ. ಮಗಳೇ, ನನ್ಗನ್ಸತ್ತೆ ನನ್ನ ಹಾಗೆ ಅವ್ರಿಗೂ ಒಡವೆ ಹಾಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ ಇತ್ತು ಅಂತ. ವಾವ್ ನೋಡಿ, ನಂಗೊಪ್ಪತ್ತಲ್ವಾ ಇದು? ಅಲ್ಲ ರಾಜೀವ, ನಿನ್ಗೇನು ಹೇಳಲಿಲ್ಲ ಅಂದ್ಮೇಲೆ ನಾವು ಸುಮ್ನೆ ಇರೋದು ಒಳ್ಳೇದಲ್ವಾ? ಅಮ್ಮಜ್ಜಿ ಟೆನ್ಷನ್ ಮಾಡ್ಕೋಬೇಡಿ, ನಾನು ಕೂಡ ಬೇರೆಯವ್ರು ಒಡವೆ ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಆದ್ರೆ ಇದು ತುಂಬಾನೇ ಚೆನ್ನಾಗಿದೆ. ಮಿಸ್ಟರ್ ರಾಜೀವ್ ಅವ್ರಿಗೆ ಗಿಫ್ಟ್ ಕೊಟ್ಟಿರ್ಬೇಕಲ್ವಾ ಇದೆಲ್ಲ? ನೀನು ಮೊದಲನೇ ಹೆಂಡ್ತಿದ್ದು ಈ ವಸ್ತುಗಳನ್ನ ಮುಟ್ಬೇಡ, ಗೊತ್ತಿದ್ದು ಜೇನ್ ಗೂಡ್ಗೆ ಕೈ ಹಾಕೋದಕ್ಕೆ ಹೋಗ್ಬೇಡ. ಅವ್ರಿಗೆ ಯಾಕೆ ಕೋಪ ಬರುತ್ತೆ? ಅದು ಈ ವಿಷಯಕ್ಕೋಸ್ಕರ. ನೀವೇನ್ ಟೆನ್ಷನ್ ಆಗ್ಬೇಡಿ, ನಾನು ಅವ್ರಿಗೆ ಹೇಳ್ತೀನಿ. ಅಮ್ಮಜ್ಜಿ ಅಂತೂ ನನಗ್ ಬೇಡ ಅಂದ್ರು, ಆದ್ರೆ ನಾನೇ ಅವ್ರ ಮಾತು ಕೇಳಲಿಲ್ಲ ಅಂತ. ನೀವ್ ಟೆನ್ಷನ್ ಆಗೋದೇನ್ ಬೇಡ, ನಾನು ಅವ್ರಿಗೆ ಹೇಳ್ಕೊಂತೀನಿ, ಸರಿನಾ? ಮನ್ಸಿನ ಒತ್ತಡ ತುಂಬಾ ಜಾಸ್ತಿ ಇದೆ, ಹೃದಯಕ್ಕೆ ತೊಂದರೆ ಆಗ್ಬೋದು. ಹಾಗೇನೆ ಸುಧೀರ್ ಅವರೇ, ಇವ್ರ ಹೃದಯ ಸ್ವಲ್ಪ ದುರ್ಬಲವಾಗಿದೆ. ನಾನು ಔಷಧಿಗಳನ್ನು ಬರ್ತಿದ್ದೀನಿ, ನೀವು ಟೈಮ್ ಟು ಟೈಮ್ ಸರಿಯಾಗಿ ಕೊಡಿ. ಇನ್ನೊಂದು ವಿಷಯ ಸುಧೀರ್ ಅವರೇ, ನೀವು ಇವರನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ನೀವು ಇವ್ರಿಗೆ ನೋವಾಗುವಂತ ಯಾವುದೇ ಮಾತನ್ನು ಇವ್ರ ಮುಂದೆ ಆಡಬಾರ್ದು. ಸರಿ, ಬನ್ನಿ, ನಾನು ನಿಮ್ಮನ್ನು ಬಿಟ್ಟು ಬರ್ತೇನೆ. ಸರಿ. ವಂಶಿ, ನನ್ನ ಬಿಟ್ಟು ಹೋಗ್ಬೇಡ. ವಂಶಿ, ವಂಶಿ, ನನ್ನ ಬಿಟ್ಟು ಹೋಗ್ಬೇಡವು, ನನ್ನ ಬಿಟ್ಟು ಹೋಗ್ಬೇಡ. ಅವ್ವ, ನಾನು ನಿನ್ ವಂಶಿ, ನಾನು ಇಲ್ಲೇ ಇದ್ದೀನಿ ನಿನ್ ಮುಂದೆ. ಅಯ್ಯೋ, ಈ ಸ್ಥಿತಿಲಿ ನಿನ್ನ ಬಿಟ್ಟು ನನ್ ಎಲ್ಲಿಗೆ ಹೋಗಕ್ಕಾಗತ್ತೆ? ನನಗ್ ಮಾತು ಕೊಡು, ನನ್ನ ಬಿಟ್ಟು ಹೋಗಲ್ಲ ಅಂತ. ನೀನಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಕಣೋ. ಇಲ್ಲವ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ. ಈಗ ತಾನೇ ನಾನು ಏನೇನ್ ನೋಡಿದ್ನಲ್ಲ, ಅದನ್ನ ನೋಡಿದ ಮೇಲೂ ನೀನ್ ಮತ್ತು ಮಕ್ಕಳು ಇಲ್ಲಿ ಇರಬಾರ್ದು. ನೀನು ನಿನ್ ಮಕ್ಕಳು ನನ್ ಜೊತೆ ಮನೆಗೆ ಹೊರಡ್ತಿದ್ದೀರಾ ಅಷ್ಟೇ. ವೀರ್ ವಾಪಸ್ ಬಂದ್ಮೇಲೆ ನೀನ್ ಅವ್ರ ಜೊತೆ ನಾಳೆ ಇಲ್ಲಿಗೆ ಬಂದ್ಬಿಡು. ಅಮ್ಮ, ಏನ್ ಮಾಡ್ತಿದ್ಯಾ? ಇಡು ಇದನ್ನೆಲ್ಲ, ನನ್ ಮಾತ್ ಕೇಳು. ಇಲ್ಲ ಇಚ್ಛಾ, ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ಅಮ್ಮ? ಕುತ್ಕೋ, ಇಷ್ಟೊಂದು ಗಾಬರಿ ಆಗೋ ಅಗತ್ಯ ಗಾಬರಿ ಆಗೋ ಅಗತ್ಯ ಇಲ್ಲ ಅಂದ್ರೆ ನೀನು ನೀನೇ ನೋಡಿದ್ಯಲ್ಲ ಅವನಂತ ನಾಟಕ ಶುರು ಮಾಡ್ದ ಅಂತ. ಆ ವ್ಯಕ್ತಿ ತುಂಬಾ ಅಪಾಯಕಾರಿ ಇಚ್ಛಾ. ಅವನು ರಾತ್ರಿ ಇನ್ಯಾವ್ದಾದ್ರೂ ಹೊಸ ಆಪತ್ತನ್ ತಂದಿಟ್ರೆ, ಅವ್ನು ನಿನ್ ಕೋಣೆಗೆ ಬಂದ್ಬಿಟ್ರೆ. ಇಲ್ಲ 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 ಇಚ್ಛಾ, ಇಚ್ಛಾ, ಈಗ ಅವನ ಹತ್ರ ಸುಮತಿ ಅವರ ಆರೋಗ್ಯದ ಕಾರಣ ಕೂಡ ಇದೆ. ಅವನು ಅಷ್ಟೊಂದು ಸುಲಭವಾಗಿ ಈ ಮನೆಯಿಂದ ಹೋಗೋನಲ್ಲ. ನನಗೆ ಗೊತ್ತು ಅಮ್ಮ, ಅಮ್ಮನ ಆರೋಗ್ಯ ಅವನಿಂದ ಹಾಳಾಗಿದ್ದು. ಈಗ ನಾವ್ ಏನಾದ್ರೂ ಮಾಡಿದ್ರೆ ಅಮ್ಮ ಏನ್ ಮಾಡ್ಕೋತಾರೋ ಗೊತ್ತಿಲ್ಲ. ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ? ನಿನ್ ಮಾತು ಸರಿಯಾಗಿದೆ, ನಾವು ಸುಮತಿ ಅವ್ರನ್ನ ಮೀರಿ ನಡಿಯಕ್ ಆಗಲ್ಲ. ನನ್ಗೇನು ಅರ್ಥ ಆಗ್ತಾ ಇಲ್ಲ, ನಾನೇನ್ ಮಾಡ್ಲಿ ಅಂತ. ಒಂದ್ ಕೆಲ್ಸ ಮಾಡೋಣ, ನಾನು ನನ್ ಮಾವನ ಹತ್ರ ಮಾತಾಡ್ತೀನಿ, ನಾನು ಅವ್ರಿಗೆ ಹೇಳ್ತೀನಿ. ನಿನ್ನ ಮತ್ತು ಮಕ್ಕಳನ್ನ ಇವತ್ತು ಒಂದ್ ರಾತ್ರಿ ಮಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಬೆಳಗ್ಗೆ ನಾನೇ ಸ್ವತಃ ಬಂದು ನಿನ್ನ ಮತ್ತು ಮಕ್ಕಳನ್ನ ಬಿಟ್ಟು ಹೋಗ್ತೀನಿ ಅಂತ. ನೀನ್ ಒಂದ್ ನಿಮಿಷ ನನ್ ಮಾತು ಕೇಳು, ಕೂತ್ಕೊಳ್ಳಿ. ಒಂದ್ ನಿಮಿಷ ನನ್ ಮಾತು ಕೇಳು, ಅಪ್ಪ ಯಾರನ್ನಾದ್ರೂ ರಾತ್ರಿ ನನ್ ಕಾವಲಗೋಸ್ಕರ ಬಿಟ್ಟೇ ಬಿಡ್ತಾರೆ, ಸರಿನಾ? ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನನಗ್ ತುಂಬಾ ಚಿಂತೆ ಆಗ್ತಾ ಇದೆ ಇಚ್ಛಾ. ನೋಡು, ನಿನ್ಗೇನಾದ್ರೂ ನನ್ ಜೊತೆ ಬರೋದಿಕ್ ಇಷ್ಟ ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡ್ತೀನಿ, ನಾನ್ ಇವತ್ ರಾತ್ರಿ ನಿನ್ ಜೊತೆನೆ ಇರ್ತೀನಿ. ಬೇಡ ಅಮ್ಮ, ನೀನ್ ಮನೆಗ್ ಹೋಗು, ನೀನ್ ಚಿಂತೆ ಮಾಡ್ಬೇಡ ಅಮ್ಮ. ನನ್ ಮನ್ಸು ಒಪ್ತಾ ಇಲ್ಲ ಇಚ್ಛಾ. ನೀನು ನಾನ್ ನಾಳೆ ಬರ್ತಿದ್ದೇನಲ್ಲ ನಿನ್ನ ನೋಡಲ್ಲ. ನೀನು ನಾಳೆ ಬರೋದಾದ್ರೆ ಇವತ್ ಯಾಕೆ ಬರಕ್ ಸಾಧ್ಯ ಇಲ್ಲ? ಅರೆ ಹಾ, ನಾನಂತೂ ಮರ್ತೇ ಹೋಗಿದ್ದೆ.
ನಾಳೆ ನೀನು ಹುಟ್ಟಿದ ದಿನ ಅಲ್ವಾ? ಸರಿ, ನೀನ್ ಬೆಳಕೇನೆ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಡು. ಈಗ ನಿನ್ ಮನೆಗೆ ಹೋಗು, ನನ್ ಚಿಂತೆ ಮಾಡ್ಬೇಡ, ಸರಿನಾ? ಸರಿ. ಅಮ್ಮ, ಏನಾಯ್ತು ಏನಾಯ್ತು? ನಾನ್ ನಿನ್ನ ಹೋಗು ಅಂದಿದ್ದಕ್ ಬೇಜಾರಾಗಿಲ್ಲ ತಾನೆ? ಹೇಳಮ್ಮ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಆದ್ರೆ ನನ್ಗೆ ತುಂಬಾ ಇಷ್ಟ ಆಯ್ತು. ಈಗ ನನ್ನ ಇಚ್ಛಾ ದೊಡ್ಡವಳಾಗಿದ್ದಾಳೆ ಅಂತ, ತನ್ನ ಜವಾಬ್ದಾರಿನ ಅರ್ಥಕೊಂಡಿದ್ದಾಳೆ, ಹಾಗೆ ಕಷ್ಟಗಳಿಗೆ ಹೆದ್ರಲ್ಲ. ಅದ್ರ ಜೊತೆ ಹೋರಾಡ್ತಾಳೆ ಅಂತ. ನೀನು ಹುಷಾರು ಇಜ್ಜ, ನೀನು ಹುಷಾರಾಗಿರು. ಮತ್ತೆ ಅಪ್ಪಂಗೂ ಹೇಳು ನನ್ ಚಿಂತೆ ಮಾಡ್ಬೇಡಿ ಅಂತ, ಸರಿನಾ? ನೀನ್ ಬೆಳಗ್ಗೆ ಬರ್ತೀಯಲ್ವಾ, ನಾನ್ ನಿನ್ಗೋಸ್ಕರ ಕಾಯ್ತಿರ್ತೀನಿ.